ಹಾಯ್ ಹಲೋ ನಮಸ್ಕಾರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಲವ್ ಮಿ ಆರ್ ಹೇಟ್ ಮಿ ಎಂದ ನಟ ಡಾರ್ಲಿಂಗ್ ಕೃಷ್ಣ ಹಾಗೂ ರಚಿತಾರಾಮ್ ಇದೇನೆಂದು ಯೋಚನೆ ಮಾಡ್ತಾ ಇದ್ದೀರಾ ಇದು ಅವರ ಮುಂದಿನ ಚಿತ್ರದ ಟೈಟಲ್ ಹೌದು ನಟ ಡಾರ್ಲಿಂಗ್ ಕೃಷ್ಣ ಹಾಗೂ ರಚಿತಾ ರಾಮ್ ಅವರ ಸಿನಿಮಾಕ್ಕೆ ಟೈಟಲ್ ಇಡಲಾಗಿದೆ ಈ ವಿಚಾರವನ್ನು ಅವರಿಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಲವ್ ಮಾಕ್ಟೈಲ್ ಸಿನಿಮಾದ ಯಶಸ್ಸಿನ ನಂತರ ಡಾರ್ಲಿಂಗ್ ಕೃಷ್ಣ ಅವರು ಸಾಲು ಸಾಲು ಸಿನಿಮಾಗಳಲ್ಲಿ ಆಗಿದ್ದಾರೆ ನಟಿ ರಚಿತಾ ರಾಮ್ ಜೊತೆಗೆ ಡಾರ್ಲಿಂಗ್ ಕೃಷ್ಣ ನಟಿಸುತ್ತಾರೆ ಎಂದು ಹೇಳಲಾಗಿತ್ತು ಆ ಚಿತ್ರಕ್ಕೆ ಈಗ ಹೆಸರಿಡಲಾಗಿದೆ ನಟ ಡಾರ್ಲಿಂಗ್ ಕೃಷ್ಣ ಹಾಗೂ ರಚಿತಾ ರಾಮ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರವನ್ನು ಹಂಚಿಕೊಂಡಿದ್ದು ಲವ್ ಮಿ ಆರ್ ಹೇಟ್ ಮಿ ಎಂದು ಟೈಟಲ್ ಇಡಲಾಗಿದೆ ಟೈಟಲ್ ನೋಡಿದರೆ ಇದು ಪಕ್ಕಾ ಲವ್ ಸ್ಟೋರಿ ಎಂದು ಮೇಲ್ನೋಟಕ್ಕೆ ಗೊತ್ತಾಗುವುದು ಆದರೆ ಈ ಬಗ್ಗೆ ಚಿತ್ರತಂಡ ಯಾವುದೇ ಮಾಹಿತಿ ಹಂಚಿಕೊಂಡಿಲ್ಲ ಮೊದಲ ಬಾರಿಗೆ ಕೃಷ್ಣ ಹಾಗೂ ರಚಿತಾ ರಾಮ್ ಒಟ್ಟಿಗೆ ನಟಿಸುತ್ತಿರುವುದು ವಿಶೇಷ ಇದು ದೀಪಕ್ ನಿರ್ದೇಶನದ ಮೊದಲ ಸಿನಿಮಾ ದೀಪಕ್ ಯಾರೆಂದು ನೀವು ಯೋಚಿಸುತ್ತಿರಬಹುದು ಇವರು ಕಾಳಿದಾಸ ಕನ್ನಡ ಮೇಸ್ಟ್ರು ನನ್ನ ಪ್ರಕಾರ ಮುಂತಾದ ನೂರಕ್ಕೂ ಹೆಚ್ಚು ಸಿನಿಮಾಗಳನ್ನು ವಿತರಣೆ ಮಾಡಿದ ದೀಪಕ್ ಗಂಗಾಧರ್ ಅವರು ಮೊದಲ ಬಾರಿಗೆ ನಿರ್ದೇಶನ ಮಾಡುತ್ತಿರುವ ಸಿನಿಮಾ ಇದಾಗಿದೆ ತೂಗುದಿ ಪ್ರೊಡಕ್ಷನ್ ಕೂಡ ದೀಪಕ್ ಕೆಲಸ ಮಾಡಿದ್ದರು ಎಂ ಡಿ ಶ್ರೀಧರ್ ಕವಿರಾಜ್ ಜೊತೆ ಸಹ ನಿರ್ದೇಶಕರಾಗಿಯೂ ಕೆಲಸ ಮಾಡಿದ್ದಾರೆ ಈ ಚಿತ್ರದ ಹೆಸರು ಕೇಳಿದರೆ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಶಂಕರ್ ಗುರು ಚಿತ್ರದ ಆ ಜನಪ್ರಿಯ ಹಾಡು ನೆನಪಿಗೆ ಬರಬಹುದು ಆ ಗ್ರೀನ್ ಹಾಡಿನ ಮೊದಲ ಸಾಲನ್ನು ಚಿತ್ರಕ್ಕೆ ಹೆಸರು ಕೇಳಿದರೆ ಇದೊಂದು ಪಕ್ಕ ಕಮರ್ಷಿಯಲ್ ಲವ್ ಸ್ಟೋರಿ ಎನಿಸುತ್ತದೆ ಆದರೆ ಚಿತ್ರತಂಡದವರು ಏನೇನು ಸರ್ಪ್ರೈಸ್ಗಳಿಟ್ಟಿರುತ್ತಾರೋ ಯಾರಿಗೆ ಗೊತ್ತು ನಾವೆಲ್ಲ ಕಾದು ನೋಡೋಣ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ನನ್ನ ಈ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಹಿಂದ್